ನಮಸ್ಕಾರ ಸ್ನೇಹಿತರೆ, ರೈತ ಬಾಂಧವರೇ, ನಿಮಗಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ. ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ಪ್ರಧಾನಮಂತ್ರಿ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನು ಜಾರಿಗೊಳಿಸಿದೆ. ದೇಶದ ರೈತರಿಗೆ ಅತಿ ಹೆಚ್ಚು ಬಳಕೆಗೆ ಬರುವ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ವೇತನ ಹೆಚ್ಚಳದಿಂದಾಗಿ ಬಡ ರೈತರು ಜಮೀನಿನಲ್ಲಿ ಕೂಲಿ ಕಾರ್ಮಿಕರನ್ನು ಬಳಸಿಕೊಳ್ಳಲು ಕೂಡ ಹಿಂದೆ ಮುಂದೆ ಯೋಚಿಸಬೇಕಾದ ಕೂಲಿ ದರದಲ್ಲಿ ಹೆಚ್ಚಳ ಉಂಟಾಗಿದೆ. ರೈತರು ಬಿತ್ತನೆ ಕಾರ್ಯದಿಂದ ಹಿಡಿದು ರಾಶಿ ಮಾಡುವ ಕಾರ್ಯಗಳವರೆಗೂ ಪ್ರತಿಯೊಂದು ಕೆಲಸಕ್ಕೆ ತುಂಬ ಅಗತ್ಯವಾಗಿರುವ ಟ್ರ್ಯಾಕ್ಟರ್ಗಳನ್ನು ಖರೀದಿಸಲು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಆರ್ಥಿಕ ಹೊರೆ ಉಂಟಾಗುತ್ತಿರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಡಿಯಲ್ಲಿ 50% ಸಬ್ಸಿಡಿ ಸಹಾಯ ದರದಲ್ಲಿ ಮತ್ತು ಕಡಿಮೆ ದರದಲ್ಲಿ, ಅಂದರೆ ಅರ್ಧ ಹಣದಲ್ಲಿ ಹೊಸ ಟ್ರ್ಯಾಕ್ಟರನ್ನು ಖರೀದಿಸಬಹುದು. ರೈತರ ಎಲ್ಲ ಕೃಷಿ ಉದ್ದೇಶಗಳಿಗೆ ಅನುಕೂಲಕರವಾಗಿ ಮತ್ತು ಎಲ್ಲ ಕೆಲಸಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಟ್ರ್ಯಾಕ್ಟರ್ಗಳನ್ನು ಖರೀದಿಸಿಕೊಳ್ಳಲು ರೈತರಿಗೆ ಸಾಧ್ಯವಾಗದ ಕಾರಣಕ್ಕಾಗಿ ಹಾಗೂ ಬಡತನದಲ್ಲಿ ಇದ್ದ ರೈತರು ಬಡತನದಲ್ಲಿಯೇ ಉಳಿಯುತ್ತಿದ್ದಾರೆ, ಶ್ರೀಮಂತ ರೈತರು ಶ್ರೀಮಂತರಾಗಿಯೇ ಉಳಿಯುತ್ತಿದ್ದಾರೆ. ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಬಡ ರೈತರು ಸರ್ಕಾರದ ಸಹಾಯಧನ ಹಾಗೂ ಸಬ್ಸಿಡಿ ಈ ಯೋಜನೆ ದರದಲ್ಲಿ ಅರ್ಧ ಬೆಲೆಗೆ ಟ್ರ್ಯಾಕ್ಟರ್ ಖರೀದಿಸಲು ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನು ಜಾರಿಗೊಳಿಸಿದೆ. ಕೇಂದ್ರ ಸರ್ಕಾರ ರೈತರಿಗೆ ಅರ್ಧದಷ್ಟು ಸಬ್ಸಿಡಿ, ಅಂದರೆ 50%ನಷ್ಟು ಸಬ್ಸಿಡಿಯಲ್ಲಿ ಟ್ರ್ಯಾಕ್ಟರ್ ನೀಡುತ್ತಿರುವುದು ಒಳ್ಳೆಯ ಕೆಲಸ ಅನ್ನುವುದಾದರೆ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಈಗಲೇ ಲೈಕ್ ಮಾಡಿಕೊಳ್ಳಿ. ಸಬ್ಸಿಡಿ ಹಾಗೂ ಸಹಾಯಧನ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ಗಳನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ನೋಡೋಣ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೈತರು ಈಗಲೂ ಕೂಡ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಈ ಮೂಲಕ ಕೃಷಿಯಲ್ಲಿ ಯಾವುದೇ ಪ್ರಮುಖ ಬೆಳವಣಿಗೆ ಕಾಣುತ್ತಿಲ್ಲ. ಇದಕ್ಕಾಗಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಆಧುನಿಕ ಉಪಕರಣಗಳನ್ನು ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಿಕೊಳ್ಳಲು ಉತ್ತೇಜನ ನೀಡುತ್ತಿದೆ. ಕೃಷಿಯಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಬೆಳೆ ಬೆಳೆಯುವ ರೈತರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೂಡ ಸರ್ಕಾರ ಒದಗಿಸುತ್ತಿದೆ. ಸಿಎನ್ಜಿ ಟ್ರ್ಯಾಕ್ಟರ್ ಖರೀದಿಗೆ ಸರ್ಕಾರದಿಂದ ಸಹಾಯಧನ ನಾಗ್ಪುರ್ ಗ್ರೋ ಮಿಷನ್ನಲ್ಲಿ ನಡೆದ ದೊಡ್ಡ ಅಗ್ರಿ ಶೃಂಗಸಭೆಯಲ್ಲಿ ಯುವ ಟ್ರ್ಯಾಕ್ಟರ್ ಪ್ಲಾಟ್ಫಾರ್ಮ್ ಸಿಎನ್ಜಿ ಟ್ರ್ಯಾಕ್ಟರ್ಗಳನ್ನು ಅನಾವರಣಗೊಳಿಸಲಾಗಿದೆ. ಮಹೀಂದ್ರಾ ಕಂಪನಿ ಸಿಎನ್ಜಿ ಮೋನೋ ವ್ಯೂ ಟ್ರ್ಯಾಕ್ಟರ್ಗಳನ್ನು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ. ಚೆನ್ನೈನ ಮಹೀಂದ್ರಾ ರಿಸರ್ಚ್ ವ್ಯಾಲಿಯಲ್ಲಿ ಸಿಎನ್ಜಿ ಮೋನೋ ವ್ಯೂ ಟ್ರ್ಯಾಕ್ಟರ್ ಅನ್ನು ಪರೀಕ್ಷಿಸಲಾಗಿದೆ. ರೈತರಿಗೆ ಅನುಕೂಲವಾಗುವಂಥ ಉತ್ತಮ ಟ್ರ್ಯಾಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತಿರುವ ಮಹೀಂದ್ರಾ ಕಂಪನಿ ಇದೀಗ ಡಿಸೇಲ್ ಬದಲಿಗೆ ಸಿಎನ್ಜಿ ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿದೆ. ಇದು ಸಿಎನ್ಜಿ ಟ್ರ್ಯಾಕ್ಟರ್ ಅಂದರೆ ಗ್ಯಾಸ್ ಮುಖಾಂತರ ನಡೆಯುವಂಥ ಒಂದು ಟ್ರ್ಯಾಕ್ಟರ್. ಸಿಎನ್ಜಿ ಟ್ರ್ಯಾಕ್ಟರ್ ಬಳಕೆಗೆ ಸರ್ಕಾರದಿಂದ ಸಬ್ಸಿಡಿ. ಶೃಂಗಸಭೆಯಲ್ಲಿ ಪ್ರದರ್ಶನಗೊಂಡಿರುವ ಸಿಎನ್ಜಿ ಟ್ರ್ಯಾಕ್ಟರ್ಗಳನ್ನು ಬಳಕೆ ಭಾರತದ ಮಾರುಕಟ್ಟೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಬಹುದು. ರೈತರು ತಮ್ಮ ಜಮೀನಿನಲ್ಲಿ ಸಿಎನ್ಜಿ ಟ್ರ್ಯಾಕ್ಟರ್ಸ್ ಬಳಸಿದರೆ ಸರ್ಕಾರ ಟ್ರ್ಯಾಕ್ಟರ್ ಖರೀದಿಸಲು 50% ಸಬ್ಸಿಡಿ ನೀಡಲಿದೆ. ಈ ಒಂದು ಮಾಹಿತಿ ರೈತರಿಗೆ ತುಂಬ ಅನುಕೂಲಕರವಾಗಿದೆ. ಎಲ್ಲ ರೈತರಿಗೆ ಒಂದು ಶುಭ ಸುದ್ದಿಯಾಗಿದೆ. ಇದನ್ನು ನೀವು ಕೂಡ ಅಪ್ಲೈ ಮಾಡಬಹುದು. ಯಾರೆಲ್ಲ ಸಿಎನ್ಜಿ ಟ್ರ್ಯಾಕ್ಟರ್ಗಳನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಯೋಜನೆಯಲ್ಲೇ ಖರೀದಿಸಿ. ಇದರಿಂದ ಲಾಭವಾಗುವುದು ನಿಮಗೆ, ಯಾಕಂದರೆ ಇದರಲ್ಲಿ ನಿಮಗೆ 50% ಸಬ್ಸಿಡಿ ಕೂಡ ಸಿಗುತ್ತೆ. ಅಂದರೆ ನೀವು ಈ ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಿದರೆ ಅರ್ಧ ದುಡ್ಡು ನೀವೇನು ಕೊಡಬೇಕಾಗಿಲ್ಲ, ಅದೆಲ್ಲ ಸರ್ಕಾರದಿಂದಲೇ ಅವರು ತೆಗೆದುಕೊಳ್ಳುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.